ಮಶ್ರೂಮ್ ಪ್ಯಾಕೆಟ್ಸ್ ಮಾಡೋದಕ್ಕೆ ಎಲ್ಲ ಸಾಮಗ್ರಿ ತುಂಬಾ ರಿಚ್ ಆಗಿದೆ ಇದು ಬಟರು ಚೀಸು ಚೀಸು ಮಕ್ಕಳಿಗಂತೂ ಬೇಗ ಇಷ್ಟ ಆಗುತ್ತೆ. ಹೌದಾ? ನಾನಂತರೂ ಯಾವತ್ತು ಈ ಥರದ್ದನ್ನ ಟೇಸ್ಟ್ ಮಾಡಿಲ್ಲ. ಇವತ್ತೇ ಹೊಸ ರುಚಿ ನೋಡೋಣ ಹೇಗಿದೆ ಅಂತ.
ಸುಮ್ಮನೆ ಮನೆಯಲ್ಲಿದ್ದೇನೆ ಹೊಸ ಹೊಸ ಥರ ಟ್ರೈ ಮಾಡಿದರೆ ಅದೇ ಒಂದು ಹೊಸ ಡಿಶ್ ಆಗಿಬಿಡುತ್ತೆ. ನಿಜ. ಸೊ ಬೇಗ ಬೇಯುತ್ತಾ ಇಷ್ಟು? ಮುಚ್ಚಿ ಏನಾದರೂ ಇಡಬೇಕಾ? ಮುಚ್ಚಿಟ್ರೆ ಅದು ನೀರು ಬಿಡುತ್ತೆ, ಅದು ಸೊ ನೀರೆಲ್ಲ ಎವಾಪರೇಟ್ ಆಗಿ ಹೋಗಿ ಸ್ವಲ್ಪ ಓಪನ್ ಇಡಬೇಕು. ಓಪನ್ ಓಪನ್ ಇಟ್ಟರೆ ಒಳ್ಳೇದು. ಮಶ್ರೂಮಲ್ಲಿ ತುಂಬ ನೀರು ಇರುತ್ತೆ ಅಲ್ವಾ? ತುಂಬ ನೀರು ಇರುತ್ತೆ, ಅದು ಬೇಗ ನೀರು ಬಿಡುತ್ತೆ. ಜೋರಾಗಿರಲ ಸಣ್ಣಾಗೆ ಇರಲ ಉರಿ ಪರವಾಗಿಲ್ಲ, ಮೀಡಿಯಂ ಮೀಡಿಯಂ ಇರಲ ನೋಡಕ್ಕಂತರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ಫುಲ್ ಆಗಿ ಒಳ್ಳೆ ಪುಟ್ಟ ಪುಟ್ಟ ಗಿಡ ತರ ಕಾಣಿಸ್ತಿದೆ. ಸ್ವಲ್ಪ ನೋಡ್ತಿರ್ಬೇಕಷ್ಟೇ. ಸೊ ಒಂದ್ ಸೈಡೇ ಬೇಯಿಸೋದಾ? ಒಂದ್ ಸೈಡೇ ಬೇಯಿಸ್ಬಿಡುತ್ತೆ, ಬೇಕಾದಾಗ ಬೇಯುತ್ತೆ ಬೇಯುತ್ತೆ. ಸ್ವಲ್ಪ ಚೀಸ್ ಮೆಲ್ಟ್ ಆಗೋವರೆಗೂ ಬೇಯಿಸಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ನಮ್ಗೆ ಚೀಸ್ ಮೆಲ್ಟ್ ಆಗ್ತಿದ್ದಂಗೆ ಆಗಿದೆ ಆಗಿದೆ ಅಂತ ಅರ್ಥ. ಬೇಕು ಅಂದ್ರೆ ಇದು ಫಿಲ್ಲಿಂಗ್ ಅಲ್ಲಿ ಮತ್ತಿನ್ನೇನಾದ್ರೂ ಹಾಕೊಳ್ಬಹುದು, ಏನ್ ಬೇಕಾದ್ರೂ ಅದನ್ನ ಹಾಕೋಬಹುದು. ಪನೀರ್ ಹಾಕೋಬಹುದು, ಅದಕ್ಕೆ ಪನೀರ್ ಆದ್ರೂ ಇನ್ನೂ ಟೇಸ್ಟ್ ತುರಿದು ಪನೀರ್ ಚೀಸ್ ಎರಡು ತುರಿದ್ ಬಿಟ್ಟು ಮುಂಚೆನೆ ಉಪ್ಪು ಖಾರ ಎಲ್ಲ ಕಲಸ್ಬಿಟ್ಟು ಇದ್ರ ಫಿಲ್ ಮಾಡಿ ಹಾಕೋಬಹುದು. ಮಕ್ಕಳು ಹೇಗೆ ಇಷ್ಟ ಪಡ್ತಾರೋ ಹಾಗೆ ಹಾಗೆ. ಸೊ ಅದರಲ್ಲೇ ನಾವು ವೇರಿಯೇಷನ್ಸ್ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾದ್ರೂ ಹಾಕೋಬಹುದು. ವೆಜಿಟೇಬಲ್ಸ್ ಹಾಕೋಬಹುದು, ಫ್ರೈ ಮಾಡಿಬಿಟ್ಟು ವೆಜಿಟೇಬಲ್ಸ್ ಪಾಕೆಟ್ ಅಲ್ಲಿ ಫಿಲ್ ಮಾಡಿ ಸ್ವಲ್ಪ ಚೀಸ್ ಹಾಕಿ ಈ ತರ ಶಾಲೋ ಫ್ರೈ ಮಾಡಿದ್ರು ಮಕ್ಕಳಿಗೆ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ, ವೆಜಿಟೇಬಲ್ಸ್ ತಿನ್ನಲ್ಲ ಯೂಶುವಲಿ ಮಕ್ಕಳು. ಹೌದು, ಇದ್ರಲ್ಲ ಹಾಕೊಟ್ರೆ ಚೀಸ್ ಅಲ್ಲಿ ಜೊತೆಗೆ ಕೊಟ್ಬಿಟ್ರೆ ಅವರು ಇಷ್ಟ ಆಗುತ್ತೆ. ಸೊ ಒಂದು ಐದು ನಿಮಿಷ ಬೇಕಾಗುತ್ತೆ? ಒಂದು ಐದು ನಿಮಿಷ ಬೇಕು, ಚೀಸ್ ಮೆಲ್ಟ್ ಹಾಕಿ ಒಂದು ಸ್ವಲ್ಪ ಬೇಕಾಗುತ್ತೆ. ಸೊ ಕೆಳಗಿಂದ ಅದು ಆಗ್ಬಿಟ್ಟು ಮೇಲ್ಗಡೆ ಚೀಸ್ ಮೆಲ್ಟ್ ಆಗೋವರೆಗೆ ಬರ್ಬೇಕು, ಅದು ಬಿಸಿ ಚೀಸ್ ಮೆಲ್ಟ್ ಆಗುತ್ತೆ. ಮತ್ತೆ ನಿಮ್ದು ಇಡೀ ದಿನ ನಿಮ್ಮ ದಿನಚರಿ ಹೇಗಿರುತ್ತೆ? ಮಾರ್ನಿಂಗ್ ಬೇಗ ಯೋಗ ಮಾಡ್ತೀನಿ, ಆಮೇಲೆ ವಾಕಿಂಗ್ ಹೋಗ್ತೀನಿ, ಆಮೇಲೆ ಮಗಂದು ಎಲ್ಲರೂ. ಇಡೀ ದಿನ ಟೈಮ್ ಹೋಗಿದೆ ಗೊತ್ತಾಗಲ್ಲ, ಮಕ್ಳು ಇದ್ಬಿಟ್ರ ಮನೆಯಲ್ಲಿ ಚಿಕ್ಕ ಮಗು. ಬಿಸಿ ಬಿಸಿಯಾದ ಮಶ್ರೂಮ್ ಪ್ಯಾಕೆಟ್ಸ್ ರೆಡಿ ಆಗಿದೆ, ತಿಂದು ಹೇಗಿದೆ ಅಂತ ಟೇಸ್ಟ್ ನೋಡಿ. ಖಂಡಿತ ನೋಡ್ತೀನಿ, ನೋಡೋಕ್ಕಂತರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವೀಕ್ಷಕರೇ, ಅಶ್ವಿನಿಯವರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಶ್ರೂಮ್ ಪ್ಯಾಕೆಟ್ಸ್ ಮಾಡಿಕೊಟ್ಟಿದ್ದಾರೆ, ನೋಡೋಕ್ಕಂತರೂ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಸ್ಟಾರ್ಟರ್ ಅನ್ನಿಸ್ತಾ ಇದೆ, ರಿಚ್ಚಾಗಿ ಕೂಡ ಇದೆ. ಇದನ್ನ ನನಗೆ ಟೇಸ್ಟ್ ಮಾಡಬೇಕು ಅನ್ನಿಸ್ತಾ ಇದೆ, ಆದರೆ ತುಂಬ ಬಿಸಿ ಇದೆ, ನಾಲ್ಗೆಯಲ್ಲಿ ಸುಟ್ಕೊಳ್ತೀನೋ ಅಂತ ಭಯ. ನಾನು ನಿಧಾನವಾಗಿ ಆಮೇಲೆ ಈ ರುಚಿ ನೋಡಿ ನಿಮಗೆ ಹೇಗಿತ್ತು ಅಂತ ಹೇಳ್ತೀನಿ. ಹಾಗಿದ್ರೆ ಅವ್ರಿಗೆ ಧನ್ಯವಾದ ಹೇಳೋಣ. ನೀವು ಕೂಡ ಈ ಮಶ್ರೂಮ್ ಪ್ಯಾಕೆಟ್ಸ್ನ ಮನೆಯಲ್ಲಿ ಮಾಡಿ ರುಚಿ ನೋಡಿ. ಮಶ್ರೂಮ್ ಪ್ಯಾಕೆಟ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಚೀಸ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಣ್ಣೆ ಮತ್ತು ಉಪ್ಪು. ಮಾಡುವ ವಿಧಾನವನ್ನು ನೋಡೋಣ. ಮೊದಲು ಮಶ್ರೂಮ್ಗಳನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನು ತೆಗೆದು ಸಿಪ್ಪೆಯನ್ನು ತೆಗೆಯಬೇಕು. ನಂತರ ಅದರಲ್ಲಿ ಚೀಸ್, ಸಣ್ಣಗೆ ಹೆಚ್ಚಿದ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿ ಒಳಗಡೆ ತುಂಬಿ ಕಾದ ತವಾದ ಮೇಲೆ ಬೆಣ್ಣೆ ಹಾಕಿ ಫ್ರೈ ಮಾಡಿದರೆ ಬಿಸಿ ಬಿಸಿ ಮಜವಾದ ಮಶ್ರೂಮ್ ಪ್ಯಾಕೆಟ್ಸ್ ಸವಿಯಲು ಸಿದ್ಧ. ಅಶ್ವಿನಿಯವರೇ, ನಮ್ಮ ಆಹಾ ಎಂಥ ರುಚಿ ಅಡುಗೆ ಮನೆಗೆ ಬಂದು ನಮಗೆ ರುಚಿ ರುಚಿಯಾದ ಮಶ್ರೂಮ್ ಪ್ಯಾಕೆಟ್ಸ್ ಮಾಡಿಕೊಟ್ಟಿದ್ರ, ನಿಮಗೆ ಅನೇಕ ಅನೇಕ ಧನ್ಯವಾದಗಳು.
ನನಗೂ ಇಲ್ಲಿ ಅಡುಗೆ ಮಾಡಲು ಇಷ್ಟೊತ್ತು ಅವಕಾಶ ಮಾಡಲು ಅವಕಾಶ ಕೊಟ್ಟಂತ ನಿಮಗೆ ಸುರೇಖ ಅವರಿಗೂ ಮತ್ತು ಚಂದನ ಅವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ತೋರಿಸಿದಂಥ ಹೆಸರು ಕಾಳಿನ ಮಸಾಲ ವಡೆ ಹಾಗೂ ಮಶ್ರೂಮ್ ಪ್ಯಾಕೆಟ್ಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಲ್ವಾ? ಸೊ ನಿಮಗೆ ಈ ಅಡುಗೆಗಳು ಹೇಗನ್ನಿಸ್ತು, ನಿಮ್ಮ ಮನೆ ಮಂದಿಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನು ನಮಗೆ ಪತ್ರದ ಮೂಲಕ ಅಥವಾ ಇಮೇಲ್ನ ಮೂಲಕ ಬರ್ತಿಳಿಸಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳು ನಮಗೆ ಬಹಳ ಮುಖ್ಯ. ಹಾಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಆಸಕ್ತಿನ ಹೊಂದಿದ್ದರೆ, ನಿಮ್ಮಲ್ಲಿರುವಂತಹ ಅಡುಗೆಯ ಕೌಶಲ್ಯವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಬೇಕು ಎನ್ನುವ ಆಸೆ ಇದ್ದರೆ ನಮ್ಮನ್ನು ಖಂಡಿತ ಸಂಪರ್ಕಿಸಿ. ಹಾಗೆ ನೀವು ಕೂಡ ನಮ್ಮ ಅಡುಗೆ ಮನೆಗೆ ಬಂದು ನಿಮ್ಮ ಅಡುಗೆಯ ಕೌಶಲ್ಯವನ್ನು ತೋರಿಸ್ಬೋದು. ಬನ್ನಿ ಹಾಗಾದರೆ ಈ ಮಾತಿನೊಂದಿಗೆ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಡುಗೆಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೆ ಹಿತಾಮ್.